ಈಜಲು ಹೋಗಿ ನಾಲ್ವರು ಬಾಲಕರು ನೀರ್ಪಾಲು. ಕೆರೆಯಲ್ಲಿ ಈಜಲು ಹೋಗಿ ನಾಲ್ವರು ಬಾಲಕರು ಮುಳುಗಿ ಸಾವನ್ನಪ್ಪಿರುವ ಘಟನೆ ಆಲೂರು ತಾಲೂಕು ಕದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ತಿಗೆಯಲ್ಲಿ ನಡೆದಿದೆ. ಮುತ್ತಿಗೆ ಜೀವನ್ 13 ವರ್ಷದವನು ಹಾಗೂ 11 ವರ್ಷದ ಸಾತ್ವಿಕ್, 12 ವರ್ಷದ ವಿಶ್ವ ಹಾಗೂ ಪೃಥ್ವಿ ಮೃತ ಬಾಲಕರಾಗಿರುತ್ತಾರೆ. ಶಾಲೆಗೆ ರಜೆ ಇರುವುದರಿಂದ ಈಜಲು ಹೋಗಿದ್ದ ಮಕ್ಕಳು ಒಬ್ಬರನ್ನೊಬ್ಬರು ರಕ್ಷಿಸುವ ಪ್ರಯತ್ನದಲ್ಲಿ ಮುಳುಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ಕೂಡಲೇ ಅಗ್ನಿಶಾಮಕ ದಳದವರು ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿ ಶವಗಳ ಕಾರ್ಯಾಚರಣೆ ನಡೆಸಿ 4 ಮಕ್ಕಳ ದೇಹವನ್ನ ಹೊರತೆಗೆದಿದ್ದಾರೆ. ನಂತರ ಆಲೂರು ಪೊಲೀಸ್ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲಿಸಿ ಬಾಲಕರ ಮೃತದೇಹವನ್ನು ಆಲೂರು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಸಕ ಮಂಜುನಾಥ್, ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಕಲೇಶ್ಪುರ ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿ ಮೃತ ಮಕ್ಕಳ ಪೋಷಕರಿಗೆ ಸಾಂತ್ವನ ನೀಡಿ ಬಾಲಕರ ಶವಕ್ಕೆ ಕಂಬನಿ ಮಿಡಿದಿದ್ದಾರೆ. ಹೆತ್ತವರ ಮನ ಕಲುಕುವಂತಿದೆ ಇಂದಿನ ಘಟನೆ. ಇನ್ನು ಎಳೆ ವಯಸ್ಸಿನ ಮಕ್ಕಳು ಆಟ ಆಡಿಕೊಂಡು ತಂದೆ ತಾಯಿಗಳ ಜೊತೆ ಸ್ವಚ್ಛಂದವಾಗಿ ಬದುಕಿ ಬಾಳಬೇಕಾದ ಕಂದ ಮಕ್ಕಳು ಕೇವಲ ನೆಪವಾಗಿದ್ದಾರೆ. ಎಂತಹ ದೌರ್ದೈವ, ಪಾಪಿ ಕಣ್ಣಲ್ಲಿ ಓಸಿರುಗಟ್ಟಿ ಮುಳುಗಿದ ಮುಕ್ತ ಮನಸ್ಸಿನ ಕಂದ ಮಕ್ಕಳ ಮೃತದೇಹ ಕಾರ್ಯಾಚರಣೆ ಮಾಡುವಾಗ ಒಂದೊಂದೇ ಮಕ್ಕಳ ದೇಹ ಸಿಕ್ಕಾಗೆಲ್ಲ ಕೀರಚಿ ರೋಧಿಸುವ ಪಾಲಕರ ಕಣ್ಣೀರು ನೋಡದಾಗಿತ್ತು. ಒಂದೇ ಕ್ಷಣ ಮಕ್ಕಳ ಹೆರಲೇಬಾರದು, ಈ ಜನ್ಮ ಹೆತ್ತರು ಈ ಸ್ಥಿತಿಯಲ್ಲಿ ನೋಡಬಾರದು ಎಂದು ಬೋರ್ಗರಿತು ಅಳುವ ಸಂಬಂಧಿಕರ ಕಣ್ಣೀರು ಎಂತಹ ಕಲ್ಲು ಹೃದಯವನ್ನ ಕರಗಿಸಿಬಿಟ್ಟಿತ್ತು. ದಯಮಾಡಿ ಮಕ್ಕಳೇ, ಶಾಲೆ ರಜೆ ದಿನವನ್ನ ನಿಮ್ಮ ಪೋಷಕರೊಂದಿಗೆ ಆಟ ಆಡುತ್ತಾ ಕಳೆಯಿರಿ. ಎಲ್ಲಿಗಾದರೂ ಹೋಗುವ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ತಿಳಿಸಿ ಹೋಗಿ. ಅವರಿಗೆ ಗೊತ್ತಿಲ್ಲದಂತೆ ಈಜುವುದು, ಬೈಕ್ ಓಡಿಸುವುದು ಇಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಡಿ ಎಂದು ತಿಳಿಸಲಾಗಿದೆ. ಶಾಂತ ನಿಡುವಾಗಿಲು, ಎನ್ಕೆಎಸ್ ಟಿವಿ 4 ನ್ಯೂಸ್, ಹಾಸನ.